ನ್ಯೂಸ್ರೆಂಟಿ ಕರ್ನಾಟಕ ನಾನು ಶ್ರೇಯಾಂಕ ಕುಂದಗೋಳ್ ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಬಿಎಸ್ ಯಡಿಯೂರಪ್ಪ ಮುಂದಿನ 2 ವರ್ಷ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಒಂದು ವೇಳೆ ಆ ಕುರ್ಚಿ ಖಾಲಿಯಾದರೆ ನಾನೇ ಸಿಎಂ ಆಗುತ್ತೇನೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಉಮೇಶ್ ಕತ್ತಿ ಹೇಳುವ ಮೂಲಕ ತಾವು ಸಿಎಂ ರೇಸಿನಲ್ಲಿ ಇರುವುದರ ಸುಳಿವು ನೀಡಿದ್ದಾರೆ ಹೌದು ಬೆಳಗಾವಿಯ ಕಾಸ್ಗಿ ಹೋಟೆಲ್ನಲ್ಲಿ ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಬೆಳಗಾವಿ ಗ್ರಾಮಾಂತರ ಚಿಕ್ಕೋಡಿ ಜಿಲ್ಲೆಗಳ ಸಂಘಟನಾತ್ಮಕ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಕತ್ತಿ ಮಾತನಾಡಿದರು ಒಂದು ವರ್ಷದಿಂದ ಮುಖ್ಯಮಂತ್ರಿ ಬದಲಾವಣೆ ಸುದ್ದಿ ಮಾಧ್ಯಮಗಳಲ್ಲಿ ಬರುತ್ತಿದೆ ಆದರೆ ಯಾವುದೇ ಬದಲಾವಣೆ ನನ್ನ ಗಮನಕ್ಕೆ ಬಂದಿಲ್ಲ ಬಿಎಸ್‌ವೈ ಬದಲಾವಣೆ ಸದ್ಯ ಇಲ್ಲವೇ ಇಲ್ಲ ಎಂದರು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಜನ ಸತತ 8 ಬಾರಿ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ 4 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪವಿಲ್ಲ ಕಳಂಕರಹಿತ ವ್ಯಕ್ತಿತ್ವ ಹೊಂದಿದ್ದೇನೆ ಸಿಎಂ ಆಗಲು ಎಲ್ಲ ಯೋಗ್ಯತೆಗಳು ನನ್ನಲ್ಲಿವೆ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ನಾನು ಸಿಎಂ ಆಗಬೇಕೆಂಬ ನನ್ನ ಕನಸು ಈಡೇರುತ್ತದೆ ಆದರೆ ಅದಕ್ಕೆ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಹಾಗಾಗಿ ಈ ವಿಷಯದ ಬಗ್ಗೆ ಚರ್ಚಿಸುವ ಅವಶ್ಯಕತೆ ಇಲ್ಲ ಎಂದು ಸಚಿವ ಕತ್ತಿ ಹೇಳಿದರು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಧ್ವನಿ ಹೊಂದಿರುವ ಆಡಿಯೋ ವೈರಲ್ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ ಒಂದು ವೇಳೆ ಅದು ನಿಜವಾಗಿದ್ದರೆ ಕಟೀಲ್ ತಮ್ಮ ಅನಿಸಿಕೆ ಹೇಳಿರಬಹುದು ಹಾಗಾಗಿ ಆ ವಿಷಯದ ಬಗ್ಗೆ ಚರ್ಚಿಸುವುದು ಸೂಕ್ತವಲ್ಲ ಪಕ್ಷದ ಹೈಕಮಾಂಡ್ ಸಿಎಂ ಬದಲಾವಣೆ ಮಾಡಿದರೆ ಉತ್ತರ ಕರ್ನಾಟಕ ಭಾಗದವರಿಗೆ ಸಿಎಂ ಸ್ಥಾನ ಕೊಡಬೇಕು ಎಂಬುದು ನನ್ನ ವಾದ ಸಿಎಂ ಬದಲಾವಣೆ ಸೇರಿ ಯಾವುದೇ ವಿಷಯದ ಕುರಿತು ಗುಪ್ತ ಸಭೆ ನಾವ್ಯಾರು ಮಾಡಿಲ್ಲ ಅಂತಹ ಸಭೆ ಮಾಡುವ ಸಂದರ್ಭ ಬಂದಿಲ್ಲ ಎಂದು ಸಚಿವ ಉಮೇಶ್ ಕತ್ತಿ ಸ್ಪಷ್ಟಪಡಿಸಿದರು ಪ್ರಸಸ್ತ ರಾಜಕೀಯದಲ್ಲಿ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಒಂದು ಸರ್ಕಾರ ಇದೆ ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆ ಇದು ಹೊರತಾಗಿ ನನಗೆ ಯಾವುದೇ ರಾಜಕೀಯ ಮಾಹಿತಿಗಳು ಬಂದಿಲ್ಲ ಬಂದರೆ ತಮಗೆ ತಿಳಿಸಲು ಸಿಎಂ ಅವರು ಬದಲಾವಣೆ ಕಳೆದ ವರ್ಷದಿಂದ ಈ ಕೂಗು ಇದ್ದೇ ಇದೆ ಅದು ಯಾರು ಬದಲಾಯಿಸ್ತಾ ಇದ್ದರು ಏನು ಮಾಡ್ತಾರೆ ನನಗೆ ಗಮನಕ್ಕೆ ಬಂದಿಲ್ಲ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋಕ್ಕೆ ಇಚ್ಛಿಸುವ ನಾನು ಹುಕ್ಕೇರಿ ಮತಕ್ಷೇತ್ರದ ಜನ ಆಶೀರ್ವಾದ 8 ಬಾರಿ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ 8 ಬಾರಿ ಶಾಸಕನಾದ ಮೇಲೆ ಮಂತ್ರಿ ಆಗೋಣ ಆಶೆ ಇತ್ತು ಹಾಗಾಗಿ 4 ಬಾರಿ ನಾನು ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಯೋಗ್ಯತೆಗಳು ನನಗಿವೆ ಯಾವುದೇ ರೀತಿಯ ಬ್ಲ್ಯಾಕ್ ಸ್ಪಾಟ್ ನನ್ನಲ್ಲಿಲ್ಲ ಯಾಕಂದ್ರೆ ಕಳಂಕರಹಿತವಂತ ವ್ಯಕ್ತಿತ್ವ ಇದೆ ಅದರ ಜೊತೆ ಹುಕ್ಕೇರಿ ಜನರ ಆಶೀರ್ವಾದ ಇದೆ ರಾಜ್ಯ ಜನ ಏನಾದ್ರು ಆಶೀರ್ವಾದ ಕೊಟ್ಟರೆ ಅದರ ಜೊತೆ ಪಕ್ಷದ ಹೈಕಮಾಂಡ್ ಮನಸ್ಸು ಮಾಡಿದರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಆಶೀರ್ವಾದವ ಸಿಕ್ಕಾಗ ಪಕ್ಷ ಮನಸ್ಸು ಮಾಡಿದರೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಕ್ಕಂತ ವಿಚಾರ ಇಟ್ಟಿದ್ದೀನಿ ಆದರೆ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಈ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇರುವುದಿಲ್ಲ ಹಾಗಾಗಿ ಅದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ದೆಹಲಿ ಭೇಟಿ ನಾನು ಜೋಳದ ಬೆಂಬಲ ಬೆಲೆ ಹೆಚ್ಚು ಮಾಡಲಿಕ್ಕೆ ನಾನು 6 ಬಾರಿ ದಿಲ್ಲಿಗೆ ಹೋಗಿ ಬಂದಿದ್ದೀನಿ ರಾಜ್ಯದಲ್ಲಿ ಜೋಳ ವಿತರಣೆ ಈ ಭಾಗದಲ್ಲಿ 15 ಜಿಲ್ಲೆಗಳಿಗೆ ಜೋಳ ವಿತರಣೆ ಮಾಡಬೇಕು ಈಗಾಗಲೇ ಬಿಜಾಪುರದಲ್ಲಿ ಜೋಳ ವಿತರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರತಿಕ್ರಿಯೆ ಚೆನ್ನಾಗಿ ಬರ್ತಾ ಇದೆ ಜನ ಜೋಳ ಕೊಟ್ಟರೆ ಸಂತೋಷ ಪಡ್ತಾ ಇದ್ದಾರೆ ಇನ್ನು 15 ಜಿಲ್ಲೆಗಳಲ್ಲಿ ರಾಗಿಯನ್ನು ವಿತರಣೆ ಮಾಡ್ತಾ ಇದ್ವಿ ಆ ಜನರು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ ಒಟ್ಟಿನಲ್ಲಿ ಅಕ್ಕಿ ತಿನ್ನಿಬಿಟ್ಟು ಜೋಳ ಕೊಟ್ಟರೆ ಸದೃಢವಂತ ಆಹಾರ ಸಿಗಬಹುದು ಅಂತ ನನ್ನ ಅನಿಸಿಕೆ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ವಿ ಇವತ್ತು ರಾಜ್ಯದಲ್ಲಿ ಸವಿಸ್ತರವಾಗಿ ಜೋಳವಾಗಿ ಸಿಗ್ತಾ ಇಲ್ಲ ನಮಗೆ ಬೇಕಾಗುವುದು ರಾಜ್ಯಕ್ಕೆ ಬೇಕಾಗುವಂಥ ಈ ಭಾಗದಲ್ಲಿ ಬೇಕಾಗುವಂಥ 6,500,000 ಜೋಳ ಬೇಕಾಗ್ತದೆ ಆದರೆ ಈ ಬಾರಿ 80,000 ಟನ್ ಮಾತ್ರ ಸಿಕ್ಕಿದೆ ಮುಂದಿನ ದಿನಮಾನದಲ್ಲಿ ಜೋಳ ಬಿತ್ತನೆ ಆಗಬೇಕು ಆ ಜೋಳನ PDS ವಿತರಣೆ ಮಾಡಬೇಕಂತ ಆಶೆ ಒಂದು ನಾನು 6 ಬಾರಿ ದಿಲ್ಲಿಗೆ ಹೋಗಿದ್ದು ನಿಜ 6 ಬಾರಿ ಆ ಸಭೆಯಲ್ಲಿ ಪಾಲ್ಗೊಂಡು ಆ ಸಂಬಂಧಪಟ್ಟ ಮಂತ್ರಿಗಳಿಗೆ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ದೀನಿ ಇನ್ನೂ ಬಿಡ್ತಾ ಇಲ್ಲ ಇನ್ನೂ 2 ಬಾರಿ ಹೋಗಿ ಆದರೂ ಒಂದು ಮನವೊಲಿಸಿ ಬೆಂಬಲ ಬೆಲೆ 3,000 ರಿಂದ 4,500 ರವರೆಗೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಅದು ಆಗ್ಬೋದು ಅಂತೇಳಿ ಅನಿಸಿಕೆ ಅದೇನಾರ ಆಗಿ ಬಂದರೆ
ಈ ಭಾಗದ ಜನರಿಗೆ ಒಳ್ಳೆಯದಾಗಿ ಜೋಳ ಸಿಗ್ತದೆ, ಆ ಭಾಗದ ಜನರಿಗೆ ರಾಗಿ ಸಿಗ್ತದೆ. ಒಟ್ಟಿನ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಜನ ಬಯಸುವಂಥ ಜೋಳ ಮತ್ತು ರಾಗಿ ವಿತರಣೆ ಮಾಡಬೇಕಂತ ನಿಚ್ಚೆ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ವಿ. ಅದನ್ನು ಮುಂದುವರಿಸಿ ಸಕ್ಸಸ್ ಆಗ್ತಿರೋದ್ರ ಮನುಷ್ಯಕ್ಕೆ. ನವೀನ್ ಕುಮಾರ್ ಕಟೀಲ್ ಅವರದ ಒಂದು ಆಡಿಯೋ ಬಿಡುಗಡೆ ಆಗುತ್ತೆ, ಅದರಲ್ಲಿ ಬದಲಾವಣೆ ವಿಚಾರವಾಗಿ ಬೆಳಗಾವಿ ಏನು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಸೆಟ್ರೋರ್ ಆಗಿರ್ಬೋದು, ಮತ್ತು ಈಶ್ವರಪ್ಪ ಹೊರಗಿಟ್ಟು ಹೊಸ ಟೀಮ್ ಬರುತ್ತೆ. ಕಟೀಲ್ ಅವರ ಅನಿಸಿಕೆಯನ್ನು ಅವ್ರು ಹೇಳಿರ್ಬೋದು, ಅದನ್ನು ನಾನು ನೋಡಿಲ್ಲ, ನೋಡಿದಂಗೆ ನಿಮ್ಗೆ ಪ್ರತಿಕ್ರಿಯೆ ಮಾಡಿ. ಈಗ ಈ ವಿಚಾರ ಚರ್ಚೆ ಆಗ್ತಾ ಇದೆ, ಸಿ ಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ, ಅದು ಏನಾದರೂ ತಾವು ಹಿರಿಯ ಸಚಿವರು ತಮ್ಮ ಗಮನಕ್ಕೆ ಏನಾದರೂ ಬಂದಿದ್ದಾರೆ ಅಥವಾ ಬದಲಾವಣೆ ಆಗ್ತಾ ಇದೆ? ಈಗ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಖಾಲಿ ಆದಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ, ತಮಗೆ ತಿಳಿಸ್ತೀನಿ. ಈ ಸದ್ಯಕ್ಕೆ ಯಾವ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ನಳಿನ್ ಕುಮಾರ್ ಕಟೀಲ್ ಅವರು ಆಡಿಯೋ ನಂದಲ್ಲ ಅಂತ ಹೇಳಿದಾರೆ ಸರ್. ಅದು ಅವ್ರು ಹೇಳಿದ ಮೇಲೆ ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡಿ ಏನು ಹೇಳಬೇಕು ಸರ್? ಉತ್ತರ ಕರ್ನಾಟಕ ಈಗ ನಳಿನ್ ಕುಮಾರ್ ಕಟೀಲ್ ಅವರು ನನ್ನ ವಿಡಿಯೋ ಆಡಿಯೋ ಅಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪ್ರತಿಕ್ರಿಯೆ ಮಾಡಬೇಕು ಹೇಳಿ ಸರ್? ಆಡಿಯೋ ಯಾರು ಮಾಡಿಬಿಟ್ರಂತ ನೀವೇ ಮಾಡಿರ್ಬೋದು ಸರ್. ಈಗ ಸಿ ಎಂ ಬದಲಾವಣೆ ಆದರೆ ಉತ್ತರ ಕರ್ನಾಟಕದವ್ರಿಗೆ ಸಿ ಎಂ ಸ್ಥಾನ ಕೊಡಬೇಕು ಅಂತೇಳಿ ತಾವು ಒತ್ತಾಯ ಮಾಡ್ತೀರಾ? ಯಾಕಂತಂದ್ರೆ ಉತ್ತರ ಕರ್ನಾಟಕದ ವಿಚಾರದಲ್ಲಿ ನಾವು ಮೊದಲಿಂದನೂ ಹೋರಾಟ ಮಾಡ್ಕೊತೀವಿ, ಕರ್ನಾಟಕ ರಾಜ್ಯದ ಧ್ವನಿ ಹತ್ಕೋತ ಬಂದಿದ್ದೀರಿ, ಈ ವಿಚಾರ ಸಂದರ್ಭದಲ್ಲಿ ಏನಾದರೂ ಧ್ವನಿ ಹತ್ತೀರಾ? ಈಗ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಒಳ್ಳೆಯದ್ದು. ಬದಲಾವಣೆ ಆದರೆ ಉತ್ತರ ಕರ್ನಾಟಕ ಉಡಬೇಕಂತ ವಾದ ಉಡಬೇಕಂತೀರಿ. ಆದರೂ ಯಾರೇ ಮುಖ್ಯಮಂತ್ರಿ ಆದರೂ ಅಖಂಡ ರಾಜ್ಯವನ್ನು ಆಳುವಂಥ ಮುಖ್ಯಮಂತ್ರಿ ಇರಬೇಕು, ರಾಜ್ಯದ ಸಮಗ್ರ ತಿಳುವಳಿಕೆ ಇದ್ದಂಥ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನನ್ನ ಆಶೆ. ಇದರಲ್ಲಿ ಈ ರೇಸ್ನಲ್ಲಿ ಉಮೇಶ್ ಕತ್ತಿ ಮೊದಲಿಗರಾಗಿರ್ತಾರೆ? ಮೊದಲಿಗರಲ್ಲ, ನಾನೇ ನೆಕ್ಸ್ಟ್, ನಾನೇ ಇದ್ದೇನೆ. ಈ ಮುಖ್ಯಮಂತ್ರಿ ಸ್ಥಾನ ಬದಲಾದರೆ ನಂದೇ ನಂಬರ್ ಇದೆ, ಅಂದರೆ ಪೀರಿಯಡ್ ವೈಸ್ ಕಳಂಕರಹಿತ ಎಲ್ಲ ಎಲ್ಲ ಅರ್ಹತೆಗಳು ಅಂತ ನಾನೇ ಕ್ಯಾಂಡಿಡೇಟು. ಅದು ನಸೀಬು ಕಟ್ಟಿದ್ರೆ, ಪಕ್ಷ ತೀರ್ಮಾನ ಮಾಡಿದರೆ, ಹೈಕಮಾಂಡ್ ತೀರ್ಮಾನ ಮಾಡಿದರೆ, ನಾನೇ ಮುಖ್ಯಮಂತ್ರಿಗೂ ಆಶೆ ಇಟ್ಕೊಂಡಿದ್ದೀನಿ. ಇತ್ತೀಚೆಗೆ ಒಂದೊಂದು ಸಭೆ ಮಾಡಿದ್ದೀರಿ ಅಂತೇಳಿ, ತಾವು ಶಾಸಕರ ಜೊತೆ ಒಂದು ಸಭೆಯನ್ನು ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ದೀರಿ ಅನ್ನೋ ವಿಚಾರ ಸರ್, ಅದು ನಿಜನಾ? ನಿಮ್ಮ ಮಾಧ್ಯಮಗಳಿಗೆ ಕೆಲಸ ಇಲ್ಲದಿದ್ದರೆ ಅಂತ ಮಾಧ್ಯಮಗಳು ನೀವು ಬಿತ್ತರಿಸ್ತಾ ಇದ್ದೀರಿ. ನಾವು ಯಾವುದೇ ರೀತಿಯ ತಿಂಗಳಲ್ಲಿ ಯಾವುದೇ ಸಭೆಗಳನ್ನು ಮಾಡಿಲ್ಲ. ನೀವೇ ಹೇಳಿದಂಗೆ ಬೆಲ್ಲದು ಯಾರು ಯತ್ನಾಳು ಯತ್ನಾಳು ಬೆಳಗಾವಿ, ಅವರು ಬಿಜಾಪುರದಿಂದ ಬೆಳಗಾವಿ ಬರ್ತಾಯಿದ್ರು, ನಾನು ಹುಕ್ಕೇರಿಲಿರ್ತೀನಿ, ಎಲ್ಲರಿಗೂ ಊಟ ಮಾಡಿದ್ವಿನ ನಾವು ಯಾವುದೇ